ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ಒಂದು ಪುಟ್ಟ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ನಾನು ನಿಮಗೆ ನನ್ನ ಥಾಟ್ಸ್ಗಳನ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಚಿತ್ರ ಯಾವುದು ಅಂದರೆ ಅದು ರವಿ ಬೋಪಣ್ಣ. ರವಿ ಬೋಪಣ್ಣ ವಿಮರ್ಶೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ ಮತ್ತು ಸಾಕಷ್ಟು ಜನ ನೀವು ನೋಡಿರಬಹುದು ಅಥವಾ ನೋಡಬೇಕು ಅಂದ್ಕೊಂಡಿರಬಹುದು ಮತ್ತು ವಿಮರ್ಶೆಗಳನ್ನ ಕೂಡ ಓದಿರಬಹುದು ಅಥವಾ ನೋಡಿರ್ಬೋದು. ಸೊ ನಾನು ಇವತ್ತು ಈ ಸಿನಿಮಾ ನೋಡಿ ಈ ಕೆಲವೊಂದು ಥಾಟ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಮೊದಲನೇದಾಗಿ ರವಿ ಬೋಪಣ್ಣ ನಾನು ಅದರ ಒರಿಜಿನಲ್ ಮೂವಿ ಅಂತ ನಾವೇನಂತೀವಿ ಅಂದರೆ ಇದರ ಮೂಲ ಸಿನಿಮಾ ಅದು ಜೋಸೆಫ್ ಅಂತ 2018 ಬಂದಿರುವಂಥದ್ದು. ಆ ಸಿನಿಮಾನ ನಾನು ನೋಡಿಲ್ಲ, ಹೀಗಾಗಿ ನನಗೆ ಯಾವುದೇ ಹ್ಯಾಂಗ್ ಓವರ್ಗಳಿರಲಿಲ್ಲ, ಕಂಪ್ಯಾರಿಸನ್ ಏನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಸಿನಿಮಾ ಹೇಗಿದೆ ನನಗೆ ಹೇಗೆ ಅನ್ನಿಸ್ತು ಅನ್ನೋದು ನಿಮಗೆ ಡೈರೆಕ್ಟಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಇತ್ತೀಚಿನ ವರ್ಷಗಳಲ್ಲಿ ರವಿಚಂದ್ರನ್ ಅವರ ಭಾಳಷ್ಟು ಸಿನಿಮಾಗಳು ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಸೊ ಭಾಳಷ್ಟು ದಿನಗಳ ನಂತರ, ಒಂದಷ್ಟು ವರ್ಷಗಳ ನಂತರ ನಾನು ರವಿಚಂದ್ರನ್ ಸಿನಿಮಾನ ಅಂದರೆ ಅವರು ನಿರ್ದೇಶನ ಮಾಡಿರುವಂಥ ಸಿನಿಮಾನ ನೋಡ್ತಾ ಇದ್ದೀನಿ. ಮೊದಲನೇದಾಗಿ ಇದರ ಥಾಟ್ ಅಥವಾ ಎಳೆ ಬಗ್ಗೆ ಹೇಳೋದಾದರೆ, ಇದರಲ್ಲಿ ರವಿ ಬೋಪಣ್ಣ ಅಂತ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಅಥವಾ ಕೆಲಸದಿಂದ ಹೊರಗಡೆ ಬಂದಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಜೀವನ ಸಾಗಿಸ್ತಾ ಇದ್ದಾನೆ, ಒಂದು ನಿವೃತ್ತ ಜೀವನ ಸಾಗಿಸ್ತಾ ಇದ್ದಾನೆ. ಆತನಿಗೆ ಸುತ್ತಮುತ್ತ ಯಾರೂ ಇಲ್ಲ. ಆತನ ಸಂಗಾತಿಗಳಂದರೆ ಒಂದು ಬೀಡಿ, ಇನ್ನೊಂದು ಹೆಂಡ ಅಥವಾ ಸಾರಾಯಿ. ಇಡೀ ಮನೆ ತುಂಬ ಬಾಟಲ್ಗಳೇ ತುಂಬಿಕೊಂಡಿವೆ ಮತ್ತು ಕೆಲವೊಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರು ರವಿ ಬೋಪಣ್ಣ ಥರನೇ ಇದ್ದಾರೆ, ಅವ್ರು ಅವಾಗವಾಗ ಬರ್ತಿರ್ತಾರೆ. ಆದರೆ ರವಿ ಬೋಪಣ್ಣ ಒಂದು ವಿಶೇಷತೆ ಏನಂತಾರೆ, ಆತ ತುಂಬ ಚಾಣಾಕ್ಷ ನಿಷ್ಣಾತ ತನಿಖಾಧಿಕಾರಿ. ಹೀಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ಅನ್ರಿಸಾಲ್ವ್ಡ್ ಕೇಸ್ ಇದ್ದರೆ, ಯಾವುದೇ ಒಂದು ಕೇಸ್ ಪತ್ತೆ ಮಾಡೋಕ್ಕಾಗದೇ ಇದ್ದರೆ ಈಗಲೂ ಕೂಡ ಬುಲಾವ್ ಬರುತ್ತೆ ರವಿ ಬೋಪಣ್ಣಗೆ. ಸೊ ಈತ ಹೋಗಿ ಆ ಕೇಸನ್ನು ಸಾಲ್ವ್ ಮಾಡ್ತಾನೆ. ಸೊ ಹೀಗಿರಬೇಕಾದ್ರೆ ರವಿ ಬೋಪಣ್ಣ ಯಾಕೆ ಹೀಗೆ ಹೆಂಡದಲ್ಲಿ ಮುಳುಗಿ ಹೋಗಿದ್ದಾನೆ ಅಥವಾ ಬಿಡಿ ಸೇದ್ಕೊಂಡಿದ್ದಾನೆ ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ, ಒಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಆ ಫ್ಲ್ಯಾಶ್ ಬ್ಯಾಕ್ಲ್ಲಿ ಎರಡು ಮದುವೆಗಳು ಬರ್ತವೆ ಅಥವಾ ಎರಡು ಸಂಬಂಧಗಳು ಬರ್ತವೆ. ಅದರಲ್ಲಿ ಒಂದು ಸಂಬಂಧ ಸ್ಫೂರ್ತಿ ಅನ್ನೋ ಒಂದು ಹುಡುಗಿ ಜೊತೆಗೆ ಈ ರವಿ ಬೋಪಣ್ಣ ಮದುವೆ ಆಗಿರುತ್ತೆ. ಆದರೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದಾಗಿ ರವಿ ಬೋಪಣ್ಣನ ಜೀವನದಿಂದ ಆಕೆ ದೂರ ಹೋಗಿರ್ತಾಳೆ, ಅಂದರೆ ಹೊರಗಡೆ ಹೋಗಿರ್ತಾಳೆ, ಸಪ್ರೇಟ್ ಆಗಿರ್ತಾರೆ. ಅದಾದ ನಂತರ ಸ್ಫೂರ್ತಿ ಒಂದು ಆಕ್ಸಿಡೆಂಟಲ್ಲಿ ಸಾಯ್ತಾಳೆ. ಸೊ ಸತ್ತಾಗ ರವಿ ಬೋಪಣ್ಣ ಈ ಕೇಸ್ ಏನು ಆಕ್ಸಿಡೆಂಟ್ ಆಗಿ ಸಾಯ್ತಾಳೆ ಅದನ್ನು ಹೋಗಿ ನೋಡ್ತಾನೆ. ಆತನಿಗನ್ಸುತ್ತೆ ಇದು ಇದು ಒಂದು ಆಕ್ಸಿಡೆಂಟ್ ಅಲ್ಲ ಅಂತ, ಇದೊಂದು ಮರ್ಡರ್ ಅಂತ ರವಿ ಬೋಪಣ್ಣಗೆ ಅನಿಸುತ್ತೆ. ಇದು ಮರ್ಡರ್ ಅಂತ ಯಾಕೆ ಅನ್ನಿಸ್ತು ಮತ್ತು ಹೇಗೆ ಇನ್ವೆಸ್ಟಿಗೇಷನ್ ರವಿ ಬೋಪಣ್ಣ ಮಾಡ್ತಾನೆ ಮತ್ತು ಹೇಗೆ ಸತ್ಯವನ್ನು ಹೊರಗಡೆ ತರ್ತಾನೆ ಅನ್ನೋದು ಒಂದು ಕಥೆ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸಲ್ಲಿ ಎಲ್ಲವೂ ರಿವೀಲ್ ಆಗುತ್ತೆ. ಇದರ ಮಧ್ಯದಲ್ಲಿ ಆತನ ಇನ್ನೊಬ್ಬ ಪತ್ನಿ ರಾಧಿಕಾ ಕುಮಾರಸ್ವಾಮಿ, ರಾಧಿಕಾ ಅಂತಲೇ ಕ್ಯಾರೆಕ್ಟರ್ ಇದೆ, ಆಕೆಯ ಇಂಟ್ರೊಡಕ್ಷನ್ ಆಗುತ್ತೆ ಮತ್ತು ಒಂದು ಸಂಬಂಧ ಅದು ಕೂಡ ಗೊತ್ತಾಗುತ್ತೆ. ಸೊ ಇದು ಒಂದು ಸಣ್ಣ ಒಂದು ಎಳೆ ಅಂತ ಹೇಳ್ಬೋದು. ಆದರೆ ಈ ಕಥೆನ ರವಿಚಂದ್ರನ್ ಅವರು ಹೇಳೋಕ್ಕೆ ಬಳಸ್ಕೊಂಡಿರೋ ರೀತಿ ಇದೆಯಲ್ಲ, ಅದು ಬಹಳ ಹಳೆಯದು ಅಂತ ಅನಿಸುತ್ತೆ. ಯೂಶ್ವಲಿ ಏನಾಗುತ್ತೆ, ಒಂದು ಥ್ರಿಲ್ಲರ್ ಅಂತಂದಾಗ ನಾವು ಟ್ರೂ ಟು ದ ಸಬ್ಜೆಕ್ಟ್ ಅಂದರೆ ಆ ಸಬ್ಜೆಕ್ಟ್ ಏನು ಬೇಕೋ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ನಾವು ರಿಲ್ಯಾಕ್ಸ್ಡ್ ಮೂಡಲ್ಲಿ ಇರಲ್ಲ, ಯಾಕಂದರೆ ಯಾವುದೋ ಒಂದು ಸಮಸ್ಯೆ ನಮ್ಮ ಎದುರುಗಡೆ ಎದುರಾಗಿದೆ, ಅಂದರೆ ಪ್ರೇಕ್ಷಕನ ಎದುರುಗಡೆ ಕೂಡ ಎದುರಾಗಿದೆ. ಸೊ ಆ ಸಮಸ್ಯೆಗೆ ಸೊಲ್ಯೂಷನ್ ಏನು ಅನ್ನೋದನ್ನು ನಾವು ಎದುರು ನೋಡ್ತಾ ಇರ್ತೀವಿ. ಮಧ್ಯದಲ್ಲಿ ಯಾವುದೋ ಹಾಡು ಯಾವುದೋ ಡ್ಯಾನ್ಸು ಬಂದಾಗ ಸಣ್ಣ ಮಟ್ಟಿಗೆ ಕಿರಿಕಿರಿ ಆಗುತ್ತೆ, ಅದು ನಿಮಗೂ ಅನಿಸಿರ್ಬೋದು. ಸೊ ಈ ಸಿನಿಮಾದಲ್ಲೂ ಕೂಡ ಆ ಥರ ಹಾಡುಗಳು ಡ್ಯಾನ್ಸ್ಗಳು ಆ ಥರ ರೊಮ್ಯಾನ್ಸ್ಗಳು ರವಿಚಂದ್ರನ್ ಅವರ ಒಂದು ಸಿಗ್ನೇಚರ್ ಸ್ಟೈಲ್ನಿದೆ, ಅದು ಬಂದಾಗ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ. ಆದರೆ ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದಷ್ಟು ಒಳ್ಳೆಯ ಪಾಯಿಂಟ್ಗಳನ್ನ ಹೇಳಿಬಿಡ್ತೀನಿ. ಸೊ ರವಿಚಂದ್ರನ್ ಬಹಳಷ್ಟು ದಿನಗಳ ನಂತರ, ಸುಮಾರು ಒಂದು 2 ವರ್ಷಗಳ ನಂತರ, ಅಪೂರ್ವ ನಂತರ ಅವರು ಮತ್ತೆ ನಿರ್ದೇಶನ ಮಾಡಿದ್ದಾರೆ. ಸಾಕಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂಥ ಸಿನಿಮಾ ಇದು. ಆದರೆ ಅವರು ಅಂದ್ಕೊಂಡಿರೋ ರೀತಿಗೆ, ಆಮೇಲೆ ರವಿಚಂದ್ರನ್ ಅವರು ಎರಡು ಲುಕ್ಗಳು, ಅಂದರೆ ಒಂದು ಲುಕ್ಕು ಈಗ ರವಿ ಬೋಪಣ್ಣ ಈಗ ನಿವೃತ್ತ ಪೊಲೀಸ್ ಅಧಿಕಾರಿಯ ಲುಕ್, ಒಂದು ಗಡ್ಡ ಮೀಸೆ ಓಕೆ ಆ ಒಂದು ಲುಕ್ಕು, ಒಂದು ಲುಂಗಿ ಒಂದು ಶರ್ಟು ಆ ಲುಕ್ ಒಂದಿದೆ, ಇನ್ನೊಂದು ಲುಕ್ಕು ಹಳೆ ಒಂದು ಅಂಜದ ಗಂಡು ಪ್ರೇಮಲೋಕದ ಲುಕ್ ಇದೆ, ಇನ್ನೊಂದು ಕನಸುಗಾರನ ಲುಕ್ ಕೂಡ ಮಧ್ಯದಲ್ಲಿ ಬಂದು ಹೋಗುತ್ತೆ. ಎಲ್ಲ ಲುಕ್ಕಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಮುದ್ದಾಗಿ ರವಿಚಂದ್ರನ್ ಕಾಣ್ತಾರೆ. ಸೊ ಜೊತೆಗೆ ಇಬ್ಬರು ಪತ್ನಿಯರು, ಅಂದರೆ ಒಂದು ರಾಧಿಕಾ, ಇನ್ನೊಂದು ಸ್ಫೂರ್ತಿ ಅಂತ ಪಾತ್ರ ಮಾಡಿರುವಂಥ ಕಾವ್ಯ ಶೆಟ್ಟಿ, ಇಬ್ಬರೂ ತುಂಬ ಚೆನ್ನಾಗಿ ಕಾಣ್ತಾರೆ. ರಾಧಿಕಾ ತುಂಬ ಗ್ಲ್ಯಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡ್ರೆ, ಕಾವ್ಯ ಶೆಟ್ಟಿಯವರು ಸ್ವಲ್ಪ ಓವರ್ ಗ್ಲ್ಯಾಮರಸ್ ಆಗಿ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಇಬ್ಬರೂ ತಮ್ಮದೇ ಸ್ಟೈಲಲ್ಲಿ ರವಿಚಂದ್ರನ್ ಅವರು ತೋರಿಸಿದ್ದಾರೆ, ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಆದರೆ ಪಾತ್ರಕ್ಕೆ ಏನು ಬೇಕೋ ಮಾಡಿದ್ದಾರೆ, ಆದರೆ ಸಿನಿಮಾಗೆ ಏನು ಬೇಕೋ
ಅದು ಮಾಡಿದಾರಾ ಅಂತ ನಾವು ಕೇಳಿದರೆ ಸಿನಿಮಾಗೆ ಏನು ಬೇಕೋ ಮಾಡಿದ್ದಾರೆ, ಆದರೆ ಸ್ವಲ್ಪ ಹೆಚ್ಚಾಗಿ ಮಾಡಿದ್ದಾರೆ. ಆ ಹೆಚ್ಚಾಗಿ ಮಾಡಿರೋದೇ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಎನಿವೆ, ಈಗ ನಾನು ಒಂದಷ್ಟೇ ಪಾಯಿಂಟ್ಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವು ಥಾಟ್ಸ್ಗಳಷ್ಟೇ, ಓಕೆ, ನನ್ನ ಥಾಟ್ಸ್ಗಳು. ಮೊದಲನೇದಾಗಿ, ಈಗಿನ ಕಾಲದಲ್ಲಿ ರೀಮೇಕ್ ಸಿನಿಮಾ ಮಾಡಿ ಅದನ್ನು ನಾನು ಗೆಲ್ಲಿಸ್ತೀನಿ ಅಂತ ಅಂದ್ಕೊಳ್ಳೋದು ನನ್ನ ಪ್ರಕಾರ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು 10 ವರ್ಷದ ಹಿಂದೆ ಹೋದಾಗ ಇಂಟರ್ನೆಟ್ ಇರಲಿಲ್ಲ, ಯಾವುದೇ ಊಟ ಆಗಲಿ, ಅಮೆಝಾನ್ ಆಗಲಿ, ನೆಟ್ಫ್ಲಿಕ್ಸ್ ಆಗಲಿ ಇರಲಿಲ್ಲ. ಹೀಗಾಗಿ ಜನರಿಗೆ ಯಾವುದೋ ಒಂದು ತಮಿಳಲ್ಲಿ ಸಿನಿಮಾ ಬಂದರೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರ್ತಿರಲಿಲ್ಲ. ತೆಲುಗುನಲ್ಲಿ ಬಂದರೂ ಕೂಡ ಅಷ್ಟೊಂದು ಮಾಹಿತಿ ಇರ್ತಿರಲಿಲ್ಲ. ಇಲ್ಲಿ ಯಾರು ತೆಲುಗು ಸ್ಪೀಕಿಂಗ್ ಜನ ಇರ್ತಾರೆ ಅವರು ನೋಡಿರ್ತಿದ್ರು, ಕನ್ನಡದವ್ರಿಗೆ ಭಾಳಷ್ಟು ಜನರಿಗೆ ಗೊತ್ತಿರ್ತಿರಲಿಲ್ಲ. ಆದರೆ ಈಗ ಹಾಗಲ್ಲ. ಈಗ ಪ್ರತಿಯೊಂದು ಸಿನಿಮಾ ಹಿಟ್ಟಾಗಿರೋದು, ಫ್ಲಾಪ್ ಆಗಿರೋದು ಎಲ್ಲವೂ ಕೂಡ ಸಿನಿಮಾ ಎಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ, ನಮ್ಮ ಆಡಿಯನ್ಸಿಗೆ ಗೊತ್ತಿರುತ್ತೆ. ಹೀಗಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಿನಿಮಾದ ದೊಡ್ಡ ಒಂದು 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 ಆಸ್ತಿ ಅಂದರೆ ಏನು ಹೇಳಿ, ಒಂದು ಅಸೆಟ್ ಏನು ಅಂತಂದರೆ ಆ ಸಿನಿಮಾ ಬಗ್ಗೆ ನಮ್ಮಲ್ಲಿರುವಂಥ ಕುತೂಹಲ. ಫಾರ್ ಎಕ್ಸಾಂಪಲ್, ಈ ಸಿನಿಮಾ ಹೇಗೆ ಮಾಡಿದ್ದಾರೆ, ಏನು ಕಥೆ ಇದೆ, ಓ ಅನ್ನೋದು ನಮಗೆ ನಾವು ಕಾಯ್ತಾ ಇರ್ತೀವಿ. ಯಾಕೆಂದರೆ ನಮ್ಗೆ ಗೊತ್ತಿಲ್ಲ, ಅದು ಒಂಥರ ಅದು ದುಲ್ಹನ್, ಅದು ಒಂಥರ ಅದು ಘೂಂಗಟ್ ಓಪನ್ ಮಾಡಿದಿರುವಂಥ ದುಲ್ಹನ್ ಥರ ಅಂತ ನಾವು ಸುಮ್ಮನೆ ಹೇಳ್ತಾ ಇರೋದು, ಓಕೆ, ಆ ಥರ ಅಂತ ಅನಿಸುತ್ತೆ. ಬಟ್ ಆಲ್ರೆಡಿ ಇಲ್ಲಿ ಓಪನ್ ಆಗಿದೆ ಅಂದರೆ ಕಥೆ ಆಲ್ರೆಡಿ ಭಾಳಷ್ಟು ಜನರಿಗೆ ಗೊತ್ತಿದೆ. ಇದು ರೀಮೇಕ್ ಅಂತ ಗೊತ್ತಿದೆ. ಯಾವಾಗ ರೀಮೇಕ್ ಅಂತ ಗೊತ್ತಾಗುತ್ತೋ ಭಾಳಷ್ಟು ಜನ ಒರಿಜಿನಲ್ ಸಿನಿಮಾಗೆ ಹೋಗಿ ನೋಡಿಕೊಂಡು ಕೂಡ ಬಂದಿರ್ತಾರೆ. ಸೊ ಹೀಗಾಗಿ ಅಲ್ಲಿ ಕಥೆನಲ್ಲಿ ಏನಾಗುತ್ತೆ, ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಭಾಳಷ್ಟು ಜನರಿಗಿರಲ್ಲ. ಹೀಗಾಗಿ ನನಗನ್ಸುತ್ತೆ ದಿಸ್ ಇಸ್ ಒನ್ ಪಾಯಿಂಟ್ ದಟ್ ಹ್ಯಾಸ್ ಟು ಬಿ ಪಾಂಡರ್ಡ್. ಇದು ನಾನು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಎರಡನೇ ಪಾಯಿಂಟ್ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ, ನಾನು ಮುಂಚೆ ಕೂಡ ಹೇಳಿದೆ ಅದನ್ನು, ಒಂದು ಕಥೆ ಶುರು ಮಾಡಿದಾಗ ಮಧ್ಯದಲ್ಲಿ ನೆರೇಟರ್ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರೆ, ನೆರೇಟರ್ ಬಂದು ಅದನ್ನು ಇಂಟರ್ಪ್ರಿಟ್ ಮಾಡ್ತಾಯಿದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಅದು ಸಕ್ಸಸ್ಫುಲ್ ಆಗುತ್ತೆ, ಕೆಲವೊಂದು ಸಿನಿಮಾಗಳಲ್ಲಿ ಅದು ಸಕ್ಸಸ್ ಕಾಣಲ್ಲ. ಫಾರ್ ಎಕ್ಸಾಂಪಲ್, ಕೆ ಜಿ ಎಫ್ ಅಲ್ಲಿ ಅನಂತ್ನಾಗ್ ಅವರು, ಮಾಳವಿಕಾ ಅವರು ಬಂದು ಕಥೆನ ಹೇಳ್ತಿರ್ಬೇಕಾದ್ರೆ ಅವರು ಎಷ್ಟು ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅಂತಂದರೆ ಅದು ಅಂಥ ಡಿಸ್ಟರ್ಬೆನ್ಸ್ ಅಂತ ಅನ್ಸಲ್ಲ. ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಮಧ್ಯದಲ್ಲಿ ಯಾರಾದರೂ ಸೂತ್ರಧಾರನೋ ನೆರೇಟರೋ ಬಂದಾಗ ಕಿರಿಕಿರಿ ಆಗುತ್ತೆ. ಇಲ್ಲಿ ಆ ಥರ ಕಿರಿಕಿರಿ ಏನಾಗಲ್ಲ ರವಿ ಬೋಪಣ್ಣ ಸಿನಿಮಾದಲ್ಲಿ. ಆದರೂ ಕೂಡ ಇದು ಬೇಕಿತ್ತ, ಇದೆಲ್ಲವೂ ಬೇಕಿತ್ತ ಅಂತನೋ ಪ್ರಶ್ನೆ ಖಂಡಿತ ಉದ್ಭವಿಸುತ್ತೆ. ಯಾಕೆ ಅಂತಂದರೆ, ರಾಧಿಕಾ ಅವ್ರನ್ನಾಗಲಿ ಅಥವಾ ಸ್ಫೂರ್ತಿ ಅಂತಂದರೆ ಕಾವ್ಯ ಶೆಟ್ಟಿಯವ್ರನ್ನಾಗಲಿ, ಏನು ಅವಶ್ಯಕತೆಗಿಂತ ಹೆಚ್ಚು ಅವರ ಒಂದು ರೊಮ್ಯಾನ್ಸ್ಗಳನ್ನ ತೋರಿಸಿದ್ದಾರೆ, ಅದು ಕಥೆಗೆಲ್ಲೂ ಪೂರಕವಾಗಿ ಅಂದರೆ ಅಷ್ಟೊಂದು ಪೂರಕವಾಗಿ ಇದೆ ಅಂತ ನನಗನ್ಸಲ್ಲ. ಯಾಕೆಂದರೆ ರವಿಚಂದ್ರನ್, ರವಿ ಬೋಪಣ್ಣ ಕ್ಯಾರೆಕ್ಟ್ರ್, ಒಬ್ಬ ಪೊಲೀಸ್ ಅಧಿಕಾರಿಯ ಕ್ಯಾರೆಕ್ಟ್ರು, ಆತ ಮಾಡ್ತಿರೋದೇನು ಇನ್ವೆಸ್ಟಿಗೇಷನ್ನು ಮತ್ತು ಅದಕ್ಕೆ ಬೇಕಾಗಿರೋದು ಏನು ಅಂತ ಯೋಚನೆ ಮಾಡಿದರೆ ಇದೆಲ್ಲವೂ ಖಂಡಿತ ಅಂದರೆ ಅಷ್ಟೊಂದು ಮಟ್ಟಿಗೆ ಬೇಕಾಗಲ್ಲ. ಅಫ್ಕೋರ್ಸ್ ಆತನಿಗೊಂದು ಮನಸ್ಸಿರುತ್ತೆ, ಆತನಿಗೊಂದು ಲವ್ ಸ್ಟೋರಿ ಇರುತ್ತೆ, ಅದೆಲ್ಲವೂ ಇರುತ್ತೆ. ಆದರೂ ಕೂಡ ಆ ಸ್ಟೋರಿಗೆ ಪೂರಕವಾಗಿಲ್ಲ ಅಂತ ಅನಿಸುತ್ತೆ. ಇನ್ನು ಮೂರನೇದಾಗಿ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂತಂದರೆ, ಈಗ ನಾವು ರವಿಚಂದ್ರನ್ ಅಂದ ತಕ್ಷಣ ನಮಗೆ ಮುಂಚೆ ನೆನಪಾಗ್ತಿದ್ದೆ ಹಾಡುಗಳು ಮತ್ತು ಸಾಹಿತ್ಯ. ಓಕೆ ಓಕೆ, ನಿಮ್ಗೆ ಗೊತ್ತು ಏನೆಲ್ಲ ಯಾವ ಥರ ಕಾಂಬಿನೇಷನ್ ಇತ್ತು ಮತ್ತು ಯಾವ ಥರ ವರ್ಕ್ ಆಗ್ತಿತ್ತು ಅಂಥೇಳಿ. ಈ ಸಿನಿಮಾದಲ್ಲಿ ಹಾಡುಗಳು ಅಂಥ ವರ್ಕ್ ಆಗಿಲ್ಲ. ನಾವು ಒಂದು ಲೈನನ್ನು ಬರೆದು ಅಂದರೆ ಗದ್ಯನ ಬರೆದು ಪದ್ಯ ಮಾಡ್ದಂಗಿದೆ ಈ ಸಿನಿಮಾದ ಹಾಡುಗಳು. ಯಾಕೆಂದರೆ ಒಂದು ಒಂದು ಹಾಡಿಗೆ ಒಂದು ಪೋಯೆಟಿಕ್ ಕ್ವಾಲಿಟಿ ಇರುತ್ತೆ, ಒಂದು ಕಾವ್ಯಾತ್ಮಕ ಗುಣ ಇರುತ್ತೆ. ಓಕೆ, ಎಲ್ಲವನ್ನೂ ನಾವು ಹಾಡು ಹಾಡ್ತೀನಿ, ಇದನ್ನು ಹಾಡು ಮಾಡ್ತೀನಿ ಅಂತಂದರೆ ದಟ್ಸ್ ನಾಟ್ ಪಾಸಿಬಲ್ ಅಂತ ನನಗನ್ಸುತ್ತೆ. ಓಕೆ, ನಿಮ್ಮ ಥಾಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ನನಗೆ ಹಾಡುಗಳನ್ನ ಕೇಳ್ತಾ ಇದ್ದರೆ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಇದು ಹಾಡಾ ಇದು ಅಥವಾ ಇದು ಗದ್ಯವನ್ನೇ ಹಾಡಿದಾರ ಅನ್ನೋ ಒಂದು ಡೌಟ್ ನನಗೆ ಬರ್ತಾ ಇತ್ತು. ಸೊ ಹೀಗಾಗಿ ರವಿಚಂದ್ರನ್ ಅವರಿಂದ ಎಕ್ಸ್ಪೆಕ್ಟ್, ನಾವು ಅಫ್ಕೋರ್ಸ್ ನಾವು ಪದೇ ಪದೇ ಅದನ್ನೇ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹೊಸದು ಮಾಡೋಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಆದರೂ ಹೊಸದು ನಮಗೆ ರೀಚ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಅದು ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂದ್ಕೊಂಡಂತಂದರೆ, ಈಗ ನಾವು ಒಂದು ಕಥೆನಲ್ಲಿ ಮಗ್ನ ಆದಾಗ ಹಾಡುಗಳು ಮುಂಚೆ ಏನಂದರೆ ಕಥೆ ಬೇರೆ ಹಾಡು ಬೇರೆ. ಒಂದು ಹುಡುಗ ಹುಡುಗಿ ಲವ್ ಆದರೆ, ಹೀರೋ ಹೀರೋಯಿನ್ ಲವ್ ಆದರೆ ಒಂದು ಹಾಡು ಅಂತ ಫಿಕ್ಸ್ ಆಗಿರೋದು. ಆ ಹಾಡು ಅಂತ ಫಿಕ್ಸ್ ಆದಾಗ ಜನ ಹೊರಗಡೆ ಹೋಗಿ ಟಾಯ್ಲೆಟ್ಗೆ ಹೋಗ್ತಿದ್ರು, ಸಿಗರೆಟ್ ಸದಕ್ಕೆ ಹೋಗ್ತಿದ್ರು, ಟೀ ಕುಡ್ಕೊಂಡು ಬರ್ತಿದ್ರು, ಯಾಕಂದರೆ ಒಂದು ಹಾಡಿದೆ ಮಗ ಅನ್ನೋ ಥರ ಇತ್ತು. ಆಮೇಲೆ ಹೇಗಾಯಿತು ಅಂತಂದರೆ, ಹೇಗಾಗಿದೆ ಈಗ ಅಂತಂದರೆ ಹಾಡುಗಳು ಬಂದಿದ್ದೇ ಗೊತ್ತಾಗಲ್ಲ. ಅಷ್ಟೊಂದು ಕಥೆಯಲ್ಲಿ ಇಂಟಿಗ್ರೇಟ್ ಮಾಡಿ ಹಾಡುಗಳನ್ನ ಈಗ ತೆಗೆಯುವಂಥ ಜಮಾನ ಬಂದಿದೆ. ಅಂತಂದರೆ ನೀವು ಹೊರಗಡೆ ಹೋಗೋ ಥರ ನಿಮ್ಗೆ ಖಂಡಿತ ಅನಿಸಲ್ಲ, ಆ ಥರ ಹಾಡುಗಳನ್ನ ಈಗ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ಅಗೇನ್ ಹಾಡುಗಳು ಪದೇ ಪದೇ ಬರ್ತವೆ ಮತ್ತು ಕಥೆಯ ಓಗಕ್ಕೆ ಅಂದರೆ ಕಥೆಯ ಪೇಸ್ಗೆ ಒಂಥರ ಅವು ಡಿಸ್ಟರ್ಬ್ ಮಾಡ್ತವೆ ಅಂತ ನನಗನ್ಸುತ್ತೆ. ಹೀಗಾಗಿ ಕಥೆ ಬೇರೆ ಹಾಡು ಬೇರೆ ಅಂತ ಅನ್ನೋದಿದೆಯಲ್ಲ, ಅದು ಕೂಡ ಅದನ್ನು ಕೂಡ ಚೇಂಜ್ ಆಗಿ ನಾವು ಕಥೆ ಮತ್ತು ಹಾಡುಗಳನ್ನ ಇಂಟಿಗ್ರೇಟ್
ಅಥವಾ ಇಂಟಿಗ್ರಲ್ ಪಾರ್ಟಾಗಿ ಏನು ನಾವು ಒಂದು ಎಕ್ಸ್ಪೀರಿಯನ್ಸ್ ಅಂತ ನೋಡ್ತೀವಿ ಅದು ಕೂಡ ಇಲ್ಲಿ ಬಂದಿಲ್ಲ. ಹೀಗಾಗಿ ಇದು ಕೂಡ ಒಂದು ಸಣ್ಣ ಸಮಸ್ಯೆ ಅಂತ ನನಗನ್ಸುತ್ತೆ. ಇನ್ನು ಉಳಿದಂತೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ರವಿಚಂದ್ರನ್ ಅವರು ಫ್ರೆಂಡ್ಸ್ ಆಗಿ ರಾಮಕೃಷ್ಣ ಅವರು, ಆಮೇಲೆ ಮೋಹನ್ ಅವರು ಇವರೆಲ್ಲ ಏನು ಮಾಡಿದ್ದಾರೆ, ಅವ್ರಿಗೂ ಕೂಡ ರವಿಚಂದ್ರನ್ ಯಾಕೆ ಗಡ್ಡ ಎಲ್ಲ ಬಿಡಿಸಿ ಅವನ್ನ ಕೂದಲೆಲ್ಲ ಕೆದರಿಸಿ ಈ ಥರ ಯಾಕೆ ಅವ್ರನ್ನ ಮಾಡಿದ್ದಾರೆ ನನಗೆ ಗೊತ್ತಾಗಲಿಲ್ಲ. ಅಂದರೆ ಅವರು ರವಿಚಂದ್ರನ್ ಅವ್ರ ಥರ, ಅಂದರೆ ರವಿ ಬೋಪಣ್ಣ ಥರನೇ ಇರಬೇಕಂತ ಹಾಗೆ ಮಾಡಿದಾರೋ, ಅವ್ರು ಯಾರು ಒಂಥರ ನೀಟಾಗಿ ಕ್ಲೀನಾಗಿ ಅನಿಸಲ್ಲ. ಐ ಡೋಂಟ್ ಮೇ ಬಿ ಅವ್ರ ಕಲೀಗ್ಸ್ ಇದ್ದರು ಅಥವಾ ಅವ್ರ ಜೂನಿಯರ್ಸ್ ಇದ್ದರು ಅವರು, ಸೊ ಅವರ ಒಂದು ಸೋಷಲ್ ಸ್ಟೇಟಸ್ ತೋರ್ಸೋಕ್ಕೆ ಮಾಡಿದಾರೆ ಏನು ಗೊತ್ತಿಲ್ಲ ನನಗೆ. ಬಟ್ ಅವರು ಒಂಥರ ಅದೇ ರವಿ ಬೋಪಣ್ಣ ಸ್ಟೈಲಲ್ಲೇ ಎಲ್ಲ ಕ್ಯಾರೆಕ್ಟರ್ಗಳು ಕಾಣ್ತಾ ಹೋಗ್ತಾರೆ. ಮತ್ತು ಒಬ್ಬ ಇನ್ಸ್ಪೆಕ್ಟರ್ ಇದರಲ್ಲಿ ಬರ್ತಾನೆ, ಓಕೆ, ಈ ಒಂದು ಆಕ್ಸಿಡೆಂಟ್ ಆದಾಗ ರವಿ ಬೋಪಣ್ಣ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದಾಗ ಒಬ್ಬರು ಇನ್ಸ್ಪೆಕ್ಟರ್ ಬಂದಾಗ, ಆ ಇನ್ಸ್ಪೆಕ್ಟರ್ ಬಹುಶಃ ಪೊಲೀಸ್ ಸ್ಟೇಷನಲ್ಲೇ ಅಂಗಿ ಎಲ್ಲ ಬಿಚ್ಕೊಂಡು ಹಿಂಗೆ ಶರ್ಟ್ ಎಲ್ಲ ಬಿಚ್ಕೊಂಡು ಕೂತ್ಕೊಂಡು ರವಿ ಬೋಪಣ್ಣ ಅವ್ರ ಜೊತೆಗೆ ಮಾತಾಡ್ತಾನೆ. ಯಾಕೆ ಹಾಗೆ ಅಂತ ಗೊತ್ತಿಲ್ಲ. ರವಿ ಬೋಪಣ್ಣ ಒಬ್ಬ ಚೆರಿಶ್ಡ್, ಒಬ್ಬ ಡೆಕೋರೇಟೆಡ್ ಪೊಲೀಸ್ ಆಫೀಸರ್ ಆಗಿ ಅವ್ರು ರಿಟೈರ್ಡ್ ಆಗಿದ್ದಾರೆ. ಅಂಥವ್ರ ಎದುರುಗಡೆ ಒಬ್ಬ ಈಗಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಶರ್ಟ್ ಬಟನ್ಲ್ಲಿ ಯಾಕೆ ಬಿಚ್ಕೊಂಡು ಮಾತಾಡಬೇಕು, ಆತನ ಕ್ಯಾರೆಕ್ಟರೈಸೇಷನ್ ಏನಾದರೂ ಆಗಿದೆಯಾ ಅಂತ ಯೋಚನೆ ಮಾಡಿದರೆ ಆತರ ಏನು ಕ್ಯಾರೆಕ್ಟರ್ ಗೊತ್ತಾಗಲ್ಲ ನನಗೆ. ಬಟ್ ಒಟ್ಟಿನಲ್ಲಿ ಶರ್ಟ್ ಎಲ್ಲ ಬಿಚ್ಕೊಂಡು ಮಾತಾಡೋವಂಥದ್ದನ್ನು ನಾವು ಈ ಸಿನಿಮಾದಲ್ಲಿ ನೋಡ್ತೀವಿ. ಅಗೇನ್ ಅದು ಯಾಕೆ ಹೀಗೆ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರುತ್ತೆ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಮನಸ್ಸಿಗೆ ಬರ್ತವೆ. ಆದರೆ ರವಿಚಂದ್ರನ್ ಅವ್ರನ್ನ ನಾವೆಲ್ಲ, ಅಂತಂದರೆ ಇಡೀ ನಮ್ಮ ಒಂದು ಜನ್ರೇಷನ್ ಹೇಗೆ ಇಷ್ಟಪಟ್ಟಿದೆ ಅನ್ನೋದನ್ನು ನಾವು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಓಕೆ, ನಮ್ಮ ಜನ್ರೇಷನ್ ನೋಡಿಕೊಂಡೇ ಬೆಳ್ಕೊಂಡು ಬಂದಿರೋದು. ಆದರೆ ಈಗಿನ ಜನ್ರೇಷನ್ಗೆ, ಅಂದರೆ ಈಗ ಒಂದು 20-22 ವರ್ಷ ಇರೋರು ಅಥವಾ 2005 ಹುಟ್ಟಿರೋರು, 15-16 ವರ್ಷ ಹುಡುಗರು, 20 ವರ್ಷದ ಹುಡುಗರು, ಈಗ ರವಿಚಂದ್ರನ್ ಯಾವ ಥರ ರಿಲೇಟ್ ಆಗಬೇಕಾಗಿದೆ ಅನ್ನೋದು ಈ ಪ್ರಶ್ನೆನ ನಾವು ಬಹುಶಃ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತ ರವಿ ಒಂದು ಪೋಸ್ಟಲ್ಲಿ ಬರೆದಿರೋ ಹಾಗೆ 60 ಈಸ್ ನ್ಯೂ ಬಿಗಿನಿಂಗ್ ಅಂತ ಒಂದು ಹಾಕಿದ್ದಾರೆ. ಖಂಡಿತ ಇಟ್ಸ್ ಅ ನ್ಯೂ ಬಿಗಿನಿಂಗ್. ಸೊ ನ್ಯೂ ಥಿಂಗ್ಸ್ ಹ್ಯಾಸ್ ಟು ಬಿ ಥಾಟ್ ಔಟ್, ನ್ಯೂ ಥಿಂಗ್ಸ್ ಹ್ಯಾಸ್ ಟು ಬಿ ಡನ್, ಅಥವಾ ನ್ಯೂ ಅಪ್ರೋಚ್ ಹ್ಯಾಸ್ ಟು ಬಿ ಟೇಕನ್ ಅಂತ ನನಗನ್ಸುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಈ ಒಂದು ವಿಮರ್ಶೆನ ಮುಗಿಸ್ತಾ ಇದ್ದೀನಿ. ಸೊ ರವಿಚಂದ್ರ ಅಭಿಮಾನಿಗಳು ಖಂಡಿತ ಇದನ್ನು ನೋಡಿರ್ತೀರ. ನನಗನ್ಸುತ್ತೆ ಒಂದು ಆನ್ ಅ ಲೈಟರ್ ನೋಟ್, ಬಹುಶಃ ಈ ಸಿನಿಮಾದ ಬಜೆಟ್ ಬಹಳಷ್ಟು ಹೋಗಿರೋದು ಒಂದು ಏನೇಳಿ ಬಾಟಲ್ಗಳಿಗೆ. ಓಕೆ, ಓಕೆ, ಒಂದು ಅರ್ಧ ಬಜೆಟ್ ಬಹುಶಃ ಬಾಟ್ಲಿಗಳಿಗೆ ಹೋಗಿರ್ಬೇಕಂತ ಅನಿಸುತ್ತೆ. ಯಾಕಂದ್ರೆ ಭಾಳಷ್ಟು ಬಾಟ್ಲಿಗಳನ್ನ ಒಡೆದಾಕ್ತಾರೆ ರವಿ ಬೋಪಣ್ಣ ಈ ಸಿನಿಮಾದಲ್ಲಿ. ಒಂದು ಸ್ವಲ್ಪ ಬಜೆಟ್ಟು ಬೀಡಿಗೆ ಹೋಗಿರುತ್ತೆ. ಓಕೆ, ಸೊ ಓಕೆ, ಎನಿವೆ, ರವಿ ಅವರ ಈ ಒಂದು ಹೊಸ ಸಾಹಸ, ಓಕೆ, ಅದು ನಿಮಗಿಷ್ಟ ಆಗಿದ್ದರೆ, ನಿಮಗೆ ನೀವು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಮರ್ಶೆ ಮುಗಿಸ್ತಾ ಇದ್ದೀನಿ. ಖಂಡಿತ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳನ್ನ. ನೋಡ್ತಾ ಇರಿ ಗೌರಿಶಕ್ಕಿ ಸ್ಟುಡಿಯೋ. ನಮಸ್ಕಾರ.